ಆಚಾರವೇ ಸ್ವರ್ಗ ಅನಾಚಾರವೇ ನರಕ ಅಂತ ಹೇಳಿದಂಥ ಬಸವಣ್ಣನವರ ಶಿವನುಡಿಯೊಂದಿಗೆ ಎಲ್ಲರಿಗೂ ನಮಸ್ಕಾರಗಳು ಈಗಾಗಲೇ ಹಿಂದಿನ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳ ಪ್ರಶ್ನೆ ಪತ್ರಿಕೆಗಳ ಬಗ್ಗೆ ನಾನು ತಿಳಿಸ್ತಾ ಇದ್ದೆ ಇಂದಿಗೂ ಕೂಡ ಅದನ್ನೇ ನಾವು ಮುಂದುವರಿಸ್ತಾ ಹೋಗೋಣ ಅದರಲ್ಲಿ ಮೊದಲನೆಯದಾಗಿ ಇಲ್ಲಿ ಕೆಲವಷ್ಟು ಬಿಟ್ಟ ಸ್ಥಳಗಳನ್ನು ಕೊಟ್ಟಿದ್ದಾರೆ ಆ ಬಿಟ್ಟ ಸ್ಥಳಗಳಲ್ಲಿ ಸೂಕ್ತವಾದದನ್ನು ನಾವಿಲ್ಲಿ ಗುರ್ತಿಸಿ ಬರೀಬೇಕಾಗ್ತದೆ ನೋಡ್ರಿ ಇಲ್ಲಿ ಉದಾಹರಣೆ ಒಂದು ಕೊಟ್ಟಿದ್ದಾರೆ ನೋಡ್ರಿ ಅವರೇ ಉತ್ತರವನ್ನ ಮೀ ಎಂದರೆ ಡ್ಯಾಶ್ ಅಂತ ಕೇಳಿದ್ದಾರೆ ಇಲ್ಲಿ ಹೊಳೆಯುವ ಮೀಯು ಮೇಯು ಆಕಾಶ ಇಲ್ಲಿ ಹೊಳೆಯುವ ಎಂಬುದು ಮೀನ್ನ ಅರ್ಥವನ್ನು ಹೇಳುವ ಪದ ಆದುದರಿಂದ ಇಲ್ಲಿ ನಾವು ಒಂದನ್ನು ಗುರುತಿಸಬೇಕಾಗುತ್ತೆ ಮೀನ್ ಎಂದರೆ ಮೀ ಮೀನು ಅಂತಕ್ಕಂಥ ಅರ್ಥ ಅಲ್ಲ ಇಲ್ಲಿ ಮೀನ್ ಎಂದರೆ ವ್ಯಂಜನಾಕ್ಷರ ಇದರ ಅರ್ಥ ಹೊಳೆಯುವ ಎಂದರ್ಥ ಹಾಗೆ ಮುಂದಿನ ಪ್ರಶ್ನೆ ನೀವು ಕಾನಿರೆ ನೀವು ಕಾಣಿರೆ ಇದು ಯಾರ ವಚನ ಅಂತ ಕೇಳಿದ್ದಾರೆ ಇಲ್ಲಿ ನಾಲ್ಕು ಆಪ್ಷನ್ಸ್ ಅದಾವ ಜೇಡರ ದಾಸಿಮಯ್ಯ ಅಕ್ಕ ಮಹಾದೇವಿ ಬಸ್ ಬಸವಣ್ಣ ಹಾಗೆ ಅಂಬಿಗರ ಚೌಡಯ್ಯ ಮುಂದಿನ ಪ್ರಶ್ನೆ ಕನ್ನಡ ಸಾಹಿತ್ಯದಲ್ಲಿ ಶೃಂಗಾರ ಕವಿ ಎಂದು ಯಾರನ್ನು ಕರೆಯುತ್ತಾರೆ ಅಂತ ಕೇಳಿದಾರೆ ನೋಡ್ರಿ ಕುಮಾರವ್ಯಾಸ ಮುದ್ದಣ್ಣ ರತ್ನಾಕರವರ್ಣಿ ಲಕ್ಷ್ಮೀಶ ಇದರಲ್ಲಿ ಸರಿಯಾದ ಉತ್ತರ ರತ್ನಾಕರ ವರ್ಣಿ ಹಾಗೆ ಮುಂದಿನ ಪ್ರಶ್ನೆ ನಿತ್ಯೋತ್ಸವದ ಕವಿ ಎಂದು ಪ್ರಸಿದ್ಧರಾದವರು ಯಾರು ಅಂತಕ್ಕಂಥದನ್ನ ಕೇಳಿದಾರೆ ಕುವೆಂಪು ಮಾಸ್ತಿ ಬೇಂದ್ರೆ ನಿಸಾರ್ ಅಹಮದ್ ಇದಕ್ಕೆ ಸರಿಯಾದ ಉತ್ತರ ನಿಸಾರ್ ಅಹಮದ್ ಮುಂದಿನ ಪ್ರಶ್ನೆ ಗದುಗಿನ ನಾರಾನಪ್ಪನ ಕಾವ್ಯನಾಮ ಡ್ಯಾಶ್ ಇಲ್ಲಿ ನಾಲ್ಕು ಆಪ್ಷನ್ಸ್ ಅದ ನೋಡ್ರಿ ಅಭಿನವ ಪಂಪ ವಿಶ್ವೇಶ್ವರ ಕುಮಾರ ವ್ಯಾಸ ಚನ್ನ ಸೋಮೇಶ್ವರ ಇದಕ್ಕೆ ಸರಿಯಾದ ಉತ್ತರ ಕುಮಾರವ್ಯಾಸ ಇವರ ಒಂದು ಕಾವ್ಯನಾಮ ಗದುಗಿನ ನಾರಾನಪ್ಪ ಮುಂದಿನ ಪ್ರಶ್ನೆ ಅಭಿನವ ಪಂಪನೆಂದು ಖ್ಯಾತನಾದ ಕವಿ ಡ್ಯಾಶ್ ಈ ನಮ್ಮ ಕನ್ನಡ ಸಾಹಿತ್ಯದಲ್ಲಿ ಈ ಅಭಿನವ ಪಂಪ ಅಂತ ಹೇಳಿ ಯಾರನ್ನ ಕರೀತಾರ ಅಂತಕ್ಕಂಥದನ್ನ ನಾಲ್ಕು ಆಪ್ಷನ್ಸ್ ಅದ ನೋಡ್ರಿ ನಾಗಚಂದ್ರ ರತ್ನಾಕರವರ್ಣಿ ಪಂಪ ನಯಸೇನ ಇದಕ್ಕೆ ಸರಿಯಾದ ಉತ್ತರ ನಾಗಚಂದ್ರ ಇಲ್ಲಿ ನೆಕ್ಸ್ಟ್ ಪ್ರಶ್ನೆ ಗಮನಿಸ್ರಿ ಕೆಳಗೆ ಕೊಟ್ಟಿರುವ ನಾಲ್ಕು ಪದಗಳಲ್ಲಿ ಸಮಾನವಾದ ಅಂಶವಿರುವ ಮೂರು ಪದಗಳಿರ್ತಾವ ಅದರಲ್ಲಿ ಭಿನ್ನವಾಗಿರ್ತಿ ಉಳಿದಿರುವ ಪದವನ್ನು ಗುರುತಿಸಿ ಬರೆಯಿರಿ ಅಂತ ಹೇಳಿದ್ದಾರೆ ನೋಡ್ರಿ ಇಲ್ಲಿ ಚುನಾವಣೆಯ ಆಸ್ಪತ್ರೆ ಮುಖ್ಯಮಂತ್ರಿ ಭಾಷಣ ಇವುಗಳಲ್ಲಿ ಎ ಸಿ ಡಿ ರಾಜಕೀಯಕ್ಕೆ ಸಂಬಂಧಿಸಿದ ಪದಗಳು ಇಲ್ಲಿ ಬಿ ಏನಾಯಿತು ಆಸ್ಪತ್ರೆ ಇರೋದರಿಂದಾಗಿ ಇದನ್ನು ನಾವು ಗುರುತಿಸಿ ತೆಗಿಬೇಕಾಗ್ತೈತಿ ಹಾಗೆ ಅದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಪ್ರಶ್ನೆಗಳದಾವೆ ನೋಡ್ರಿ ಬಾದಾಮಿ ಐಹೊಳೆ ಪಟ್ಟದಕಲ್ಲು ಮಯೂರ ಇಲ್ಲಿ ನೋಡ್ರಿ ಮೂರು ಒಂದು ಐತಿಹಾಸಿಕ ಸ್ಥಳಗಳ ಬಗ್ಗೆ ಅದಾವ ಮಯೂರವರ್ಮ ಅಂತಕ್ಕಂಥ ರಾಜ ಹಾಗಾಗಿ ಅದನ್ನ ಮಯೂರವರ್ಮನನ್ನ ನಾವು ಗುರುತಿಸಿ ತೆಗಿಬೇಕಾಗ್ತದೆ ನೋಡ್ರಿ ಮುಂದಿನ ಪ್ರಶ್ನೆ ಭೌತಶಾಸ್ತ್ರ ಅರ್ಥಶಾಸ್ತ್ರ ರಸಾಯನಶಾಸ್ತ್ರ ಜೀವಶಾಸ್ತ್ರ ಇಲ್ಲಿ ಇರತಕ್ಕಂಥ ಒಂದು ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಭೌತ ರಸಾಯನ ಜೀವಶಾಸ್ತ್ರ ಅರ್ಥಶಾಸ್ತ್ರ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಗುರುತಿಸಿ ತೆಗಿಬೇಕಾಗ್ತದೆ ನೋಡ್ರಿ ಮುಂದಿನ ಪ್ರಶ್ನೆ ಪಂಪ ಭಾರತ ಜೈಮಿನಿ ಭಾರತ ಗದಾಯುದ್ಧ ಅಜಿತ ಪುರಾಣ ಇಲ್ಲಿ ಸರಿಯಾದ ಉತ್ತರ ಜೈಮಿನಿ ಭಾರತ ಇದನ್ನು ಲಕ್ಷ್ಮೀಶ ಬರೆದಿರೋದು ಹಾಗಾಗಿ ಇದನ್ನು ನಾವು ತೆಗಿಬೇಕಾಗ್ತದೆ ಅರ್ಥ ಆಯ್ತಾ ಮುಂದಿನ ಪ್ರಶ್ನೆ ಬಸವಣ್ಣ ಅಕ್ಕ ಮಹಾದೇವಿ ಸಂಚಿ ಹೊನ್ನಮ್ಮ ಅಲ್ಲಮ್ಮ ಪ್ರಭು ಇಲ್ಲಿ ಬಸವಣ್ಣ ಅಕ್ಕ ಮಹಾದೇವಿ ಅಲ್ಲಮಪ್ರಭು ಇವರೆಲ್ಲರೂ ಕೂಡ ವಚನ ಸಾಹಿತ್ಯದಲ್ಲಿ ಬರ್ತಕ್ಕಂಥ ವಚನಗಾರರು ಇಲ್ಲಿ ಸಂಚಿ ಹೊನ್ನಮ್ಮನನ್ನು ನಾವು ಗುರುತಿಸಿ ತೆಗಿಬೇಕು ಮುಂದಿನ ಪ್ರಶ್ನೆ ಕಾವೇರಿ ಕೃಷ್ಣ ಘಟಪ್ರಭ ನರ್ಮದ ಇಲ್ಲಿ ತೆಗಿಬೇಕಾದದ್ದು ಯಾವುದು ಸಿ ಘಟಪ್ರಭಾ ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ಸೂರ್ಯ ಚಂದ್ರ ಭೂಮಿ ನಕ್ಷತ್ರ ಇಲ್ಲಿ ನಾವು ತೆಗಿಬೇಕಾದದ್ದು ಯಾವುದು ಚಂದ್ರನನ್ನು ತಾವು ಇಲ್ಲಿ ತೆಗಿಬೇಕು ಹೌದಾ ಇಷ್ಟು ಈ ಒಂದು ಪ್ರಶ್ನೆಗಳನ್ನು ಯಾವ ರೀತಿ ಕೇಳ್ತಾರ ಅಂತ ಹೇಳೋಕ್ಕಾಗೋದಿಲ್ಲ ಬರೀ ಎಸ್ ಟಿ ಎಫ್ ಟಿ ಅಂತಕ್ಕಂಥದ್ದಲ್ಲ ಸಾಕಷ್ಟು ಈ ಪೊಲೀಸ್ ಎಕ್ಸಾಮ್ಗಳಾಗಿರ್ಬೋದು ಅಥವಾ ಏನಾದರೂ ಟಿ ಇ ಟಿ ಆಗಿರ್ಬೋದು ಇಂಥ ಒಂದು ಸಂದರ್ಭದಲ್ಲಿ ಸಾಕಷ್ಟು ಕೇಳ್ತಿರ್ತಾರ ಹಾಗಾಗಿ ಇಂಥ ಪ್ರಶ್ನೆಗಳನ್ನು ಕೂಡ ನಾವು ಸಾಕಷ್ಟು ಗಮನಿಸ್ತಾ ಮಾಡ್ತಾ ಹೋಗ್ಬೇಕಾಗ್ತದೆ ನೋಡ್ರಿ ಹಾಗಾದರೆ ಎಲ್ಲ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗ್ತಾ ಇದೆ ಅಂತೇಳಿ ನಾನು ಭಾವಿಸಿದ್ದೇನೆ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಮತ್ತಷ್ಟು ವಿಡಿಯೋಗಳನ್ನು ನೋಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಏನಾದರೂ ಹೇಳಬೇಕಾದಂಥ ಒಂದು ಸಂದರ್ಭದಲ್ಲಿ ತಪ್ಪುಗಳಾಗಿರ್ಬೋದು ಅಥವಾ ಏನಾದರೂ ಬರೀ ಇದೆ ಏನಪ್ಪ ಕ್ವಶನ್ಸ್ ಬರೀ ಇದನ್ನೇ ಬಿಡ್ತಾ ಇದ್ದಾರಲ್ಲ ಅಂತಕ್ಕಂಥದ್ದು ಏನಾದರೂ ನಿಮಗೆ ಬೇಡ ಇದ್ರ ಬಗ್ಗೆ ಬಿಟ್ಟು ಬೇರೆದೇನಾದರೂ ತಿಳಿಸ್ರಿ ಮಾಡಿರಿ ಅಂತಂದ್ರೂ ಕೂಡ ನೀವು ಕಮೆಂಟ್ ಮೂಲಕ ನಮಗೆ ತಿಳಿಸ್ರಿ ನಾ ಮತ್ತೆ ನಿಮಗೆ ಬೇರೆ ವಿಡಿಯೋಸ್ಗಳನ್ನು ಬಿಡ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು